ಬಂಧುಗಳೇ ಬೆಳ್ತಂಗಡಿಯ ಮಾನ್ಯ ಶಾಸಕರಾದಂಥ ಹರೀಶ್ ಪುಂಜೀರ್ ಅವರು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮ ಬಂಧುಗಳಿಗೆ ಮಾನ್ಯ ಶಾಸಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ರೂಪೂರಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಮಾನ್ಯ ಶಾಸಕರು ಹರೀಶ್ ಪುಂಜರವರು ಬೆಳ್ತಂಗಡಿ ಮಂಡಲದ ಅಧ್ಯಕ್ಷರಾದಂಥ ಶ್ರೀ ಜಯಂತ್ ಕೋಟ್ಯನ್ರವರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಶ್ರೀ ಕೊರಗಪ್ಪ ನಾಯ್ಕರವರು ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದಂತಹ ಜಯಾನಂದ ಗೌಡರು ಹಾಗೆ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಗಣೇಶ್ ಗೌಡನವರ ಮತ್ತು ಶ್ರೀನಿವಾಸ ನಾವು ಇದ್ದೇವೆ ಈ ಗೋಷ್ಠಿಯನ್ನು ಮಾನ್ಯ ಶಾಸಕರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೀವಿ ಬೆಳ್ತಂಗಡಿ ತಾಲೂಕು ಇನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಕಳೆದ ಸುಮಾರು ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಬೆಳ್ತಂಗಡಿಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಪ್ರಾರಂಭಿಸಿದ್ದೆ ಎರಡು ಸಾವಿರದ ಹದಿನೆಂಟರ ನಂತರ ಈ ಕ್ಷೇತ್ರದ ಶಾಸಕನಾಗಿ ಐದು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ಸಾಮಾಜಿಕ ರಾಜಕೀಯ ಜೀವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಇದೇ ಮೊದಲ ಬಾರಿಗೆ ನಾನು ಇವತ್ತು ರಾಜಕಾರಣದ ವಿಚಾರ ಇತ್ತುಕೊಂಡು ಇವತ್ತು ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ವಸಂತ ಬಂಗೇರ್ರವರು ಸಮಾಜವನ್ನು ದಾರಿಗೆ ಕೊಂಡೋಗ್ತಕ್ಕಂಥ ವ್ಯವಸ್ಥೆಯನ್ನು ಪ್ರತಿನಿತ್ಯ ಮಾಡ್ತಾ ಇದ್ದರೂ ಅವರ ಐವತ್ತು ವರ್ಷದ ರಾಜಕಾರಣಕ್ಕೆ ಒಂದು ಎಪ್ಪತ್ತು ವರ್ಷದ ಹಿರಿಯರು ಎನ್ನುವಂತಹ ಕಾರಣಕ್ಕೋಸ್ಕರ ಅವರು ಏನು ಆಪಾದನೆಗಳನ್ನು ಮಾಡಿದರು ಏನು ಮಾತುಗಳನ್ನು ಆಡಿದರೂ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ನಾನು ಹೋಗಿರಲಿಲ್ಲ ಬಹ ಕಳೆದ ಐದು ವರ್ಷಗಳಲ್ಲಿ ಅವರು ನಿರಂತರವಾಗಿ ಮಾಡಿಕೊಂಡು ಬಂದಂಥ ಸುಳ್ಳು ಅಪಪ್ರಚಾರದ ಮಾತುಗಳಿಗೆ ಈ ಕ್ಷೇತ್ರದ ಜನ ನನ್ನ ಹತ್ರ ಹೇಳ್ತಾಯಿದ್ರು ಸರ್ ನೀವು ಅದಕ್ಕೆ ಒಂದು ಉತ್ತರ ಕೊಡಬೇಕು ಕಾರ್ಯಕರ್ತರು ಹೇಳ್ತಾಯಿದ್ರು ನೀವು ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಆ ಎಲ್ಲ ಸಂದರ್ಭಗಳಲ್ಲೂ ನಾನು ಅವರಿಗೆ ಹೇಳ್ತಾ ಇದ್ದೆ ಅವರು ಐವತ್ತು ವರ್ಷದ ರಾಜಕಾರಣ ಈ ಕ್ಷೇತ್ರದಲ್ಲಿ ಮಾಡಿದವರು ಎಪ್ಪತ್ತೈದು ವರ್ಷದ ವಯಸ್ಸಿನ ಹಿರಿಯರು ಅವರು ಏನು ಬೇಕಾದರೂ ಹೇಳಿದರು ನಾವು ಅದಕ್ಕೆ ಉತ್ತರ ಕೊಡುವಂಥ ಪ್ರಕ್ರಿಯೆಯನ್ನು ನಾವು ಮಾಡುವುದು ಬೇಡ ಅಂತ ಹೇಳುವಂಥ ಸಮಜಾಯಿಸಿಕೆಯ ಮಾತುಗಳನ್ನು ನನ್ನ ಕಾರ್ಯಕರ್ತರಿಗೆ ಜನರಿಗೆ ಹೇಳ್ತಾ ಬಂದೆ ಆದರೆ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡತಕ್ಕಂಥ ಅನಿವಾರ್ಯತೆಯನ್ನು ವಸಂತ ಭಂಗಿಯರು ಸೃಷ್ಟಿ ಮಾಡಿಟ್ರು ನಾನು ಅವರ ಇಷ್ಟು ವರ್ಷಗಳ ನನ್ನ ವೈಯಕ್ತಿಕ ತೇಜವಧಿಯನ್ನು ಮಾಡಿದಾಗಲೂ ನಾನು ಪ ಅವರಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಹೋಗಿರಲಿಲ್ಲ ಆದರೆ ಯಾವತ್ತೂ ಅವರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತಡೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿಯೂ ಕ್ಷೇತ್ರದ ಜನತೆಯ ಹಿತದೃಷ್ಟಿಯಿಂದ ಬೆಳ್ತಂಗಡಿಯ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ಹೊರಟಂಥ ವಸಂತ ಭಂಗೇರ ಈ ಅವರ ಷಡ್ಯಂತ್ರವನ್ನು ಸಮಾಜದ ಎದುರಿಗೆ ಇಡತಕ್ಕಂಥ ಕೆಲಸವನ್ನು ನಾಡಿ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ವಸಂತ ಭಂಗೀರರು ಸೃಷ್ಟಿ ಮಾಡಿದರು ಇವತ್ತು ಧರ್ಮಸ್ಥಳದಿಂದ ನಾರಾವಿಗೆ ಕೆ ಎಸ್ ಆರ್ ಟಿ ಸಿಯ ಬಸ್ಸು ಬೇಕು ಎನ್ನುವಂಥದ್ದು ವಸಂತ ಬಂಗೇರು ಪ್ರಥಮ ಬಾರಿ ಶಾಸಕರಾಗಿದ್ದಂತಹ ದಿನದಿಂದಲೂ ಈ ಬೇಡಿಕೆ ಇದ್ದದ್ದು ಅವರು ಇಪ್ಪತ್ತೈದು ವರ್ಷದ ಕಾಲ ಸುದೀರ್ಘ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗಲೂ ನಾರಾವಿ ಭಾಗದವರು ಕುತ್ಲೂರಿನವರು ಸುಲ್ಕೇರಿಯವರು ನಾವರದವರು ಪಿಲ್ಲದವರು ಅಳದಂಗಡಿಯವರು ಕಟ್ಟೆಯವರು ಎಲ್ಲರೂ ಈ ಬೇಡಿಕೆಯನ್ನು ಹೇಳ್ತಾ ಬಂದರು ನಮಗೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬೇಕು ಬಸ್ ಬೇಕು ಅಂಥೇಳಿ ಅವತ್ತು ಅಷ್ಟು ವರ್ಷಗಳ ಕಾಲ ಇವರಿಗೆ ಅದರ ಬಗ್ಗೆ ಗಮನವನ್ನೇ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಾನು ಈ ಕ್ಷೇತ್ರದ ಶಾಸಕನಾದ ನಂತರ ಆ ಭಾಗದ ವಿದ್ಯಾರ್ಥಿಗಳು ಬಂದು ನನಗೆ ಒಂದು ದಿನ ಮನವಿ ಕೊಟ್ಟರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನನಗೆ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ನಾರಾವಿಯಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳದಿಂದ ನಾರಾವಿಗೆ ನಮಗೊಂದು ಬಸ್ ಬೇಕು ಅಂತೇಳಿ ಪ್ರಾಯಶಃ ತಕ್ಷಣ ಅವರ ಮನವಿಯರಿಗೆ ನಾನು ಅದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಶರವನ್ನು ಬರೆದು ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರಿಗೆ ಮತ್ತು ಡಿ ಸಿ ಅವರಿಗೆ ಕಳಿಸಿ ಅವತ್ತಿನಿಂದ ನಿರಂತರವಾಗಿ ಧರ್ಮಸ್ಥಳ ಮತ್ತು ನಾರಾವಿಗೆ ಸಂಪರ್ಕ ಬೆಸೆಯುವ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬೇಕೆನ್ನುವಂಥ ಪ್ರಯತ್ನವನ್ನು ನಿತ್ಯ ನಿರಂತರವಾಗಿ ಮಾಡಿಕೊಂಡು ಬಂದೆ ಅದರ ಫಲವಾಗಿ ಮೊನ್ನೆ ಕೆ ಎಸ್ ಆರ್ ಟಿ ಸಿಯ ಡಿ ಸಿ ಅವರು ಶಾಸಕರ ವಿನಂತಿಯ ಮೇರೆಗೆ ಧರ್ಮಸ್ಥಳ ಮತ್ತು ನಾರಾವಿ ಬಸ್ಸನ್ನು ಪ್ರಾರಂಭಿಸ್ತಿದ್ದೇವೆ ಎನ್ನುವಂಥ ಆದೇಶವನ್ನು ಸಹ ಮಾಡಿದ್ದಾರೆ ಆದೇಶ ಕಾಪಿಯು ನಿಮಗೆ ನಾನು ತೋರಿಸ್ತೇನೆ ಇದು ನಾನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಕೊಟ್ಟಿರ್ತಕ್ಕಂಥ ಮನವಿ ಅದರ ಜೊತೆ ಇದು ಕೆ ಎಸ್ ಆರ್ ಟಿ ಸಿಯ ಡಿ ಸಿ ಅವರು ಮಾಡಿರ್ತಕ್ಕಂಥ ಆದೇಶ ಆದೇಶದಲ್ಲಿ ಸ್ಪಷ್ಟವಾಗಿ ಅವರು ಬರೀತಾರೆ ಮಾನ್ಯ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದವರ ಕೋರಿಕೆಯಂತೆ ಧರ್ಮಸ್ಥಳ ಘಟಕದ ಅನುಸೂಚಿ ಸಂಖ್ಯೆ ಅನುಸೂಚಿತ ಪರಿಶಿಶ್ ಪರಿಷ್ಕರಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಬೆಳಿಗ್ಗೆ ಮತ್ತು ಸಂಜೆ ಧರ್ಮಸ್ಥಳ ರವಿ ಸರತಿ ಅಳವಡಿಸಲು ಈ ಕೆಳಗಿನಂತೆ ಸಂ ಕಾರ್ಯ ಸು ಸಂಚ ಕಾರ್ಯಾಚರಿಸಲು ಆದೇಶಿಸಿದೆ ಎನ್ನುವಂಥ ಆದೇಶವನ್ನು ಸಹ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಮಾಡ್ತಾರೆ ಇದರ ಹೊರತಾಗಿ ವಸಂತ್ ಬಂಗೇರು ಇದನ್ನು ನಾನೇ ಮಾಡಿದ್ದು ವಸಂತ ಬಂಗೇರು ಹರೀಶ್ ಬಂಗ ಹರೀಶ್ ಅವರು ಪ್ರಮಾಣಕ್ಕೆ ಬೇಕಾದರೂ ಬರಲಿ ನಾನು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡ್ತೇನೆ ಅನ್ನುವಂಥ ಮಾತನ್ನು ಸಹ ಹೇಳುವ ಸ್ಥಿತಿಗೆ ವಸಂತ ಬಂಗೇರು ಬಂದು ಮುಟ್ಟಿದರು ಈಗ ನಾನು ವಸಂತ ಬಂಗೇರ ಸುದೀರ್ಘ ರಾಜಕಾರಣವನ್ನು ಬೆಳ್ತಂಗಡಿಯ ಎದುರಿಗೆ ಇಡಬೇಕಾದಂಥ ಅವಶ್ಯಕತೆ ಇದೆ ಬಂಗೇರ್ರೆ ನೀವು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಬೆಳ್ತಂಗಡಿಯಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕೆಲಸದ ಶ್ರಮದ ಪ್ರತಿಫಲವಾಗಿ ನೀವು ಈ ಕ್ಷೇತ್ರದ ಶಾಸಕರಾದ್ರಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮತ್ತೆ ನೀವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೊಮ್ಮ ಮತ್ತೊಂದು ಅವಧಿಗೆ ಶಾಸಕರಾದ್ರಿ ಇವರು ಮೊದಲ ಬಾರಿಗೆ ಶಾಸಕರಾದಾಗ ರಾಜ್ಯದಲ್ಲಿ ಹದಿನಾರು ಜನ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದರು ಎರಡನೇ ಅವಧಿಗೆ ಶಾಸಕರಾದಾಗ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ಶಾಸಕರಿದ್ದರು ಶಿಕಾರಿಪುರದಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಬೆಳ್ತಂಗಡಿಯಿಂದ ವಸಂತ ಬಂಗೇರು ಎರಡನೇ ಅವಧಿಗೆ ಶಾಸಕರಾದಾಗ ಅವರ ಮನಸ್ಸಿನಲ್ಲಿ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತು ಅವತ್ತು ಹದಿನಾರು ಇತ್ತು ಇವತ್ತು ಎರಡಾಯಿತು ಇನ್ನು ನಾನು ಬಿ ಜೆ ಪಿಯಲ್ಲಿದ್ದರೆ ನನಗೆ ಭವಿಷ್ಯ ಇಲ್ಲ ಅಂತೇಳಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು ಮುಂದಿನ ಚುನಾವಣೆ ಆಗಬೇಕಾದ್ರೆ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಅವ್ರದ್ದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅವರು ಜನತಾದಳವನ್ನು ಸೇರಿಕೊಂಡ್ರು ಜನತಾದಳದಲ್ಲಿ ಹೋಗಿ ಈ ಕ್ಷೇತ್ರದ ಶಾಸಕರಾದರು ಮತ್ತೆ ಎರಡು ಬಾರಿ ಜನತಾದಳದಿಂದ ಪ್ರಾರ ಸ್ಪರ್ಧೆ ಮಾಡಿದರು ಸೋತರು ವಸಂತ್ ಪ್ರಭಾಕರ್ ಬಂಗೇರೆ ಎದುರು ಎದುರಿಗೆ ಅವರು ಸೋತರು ಆ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಅನಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು ಮತ್ತೆ ಜನತಾದಳದ ಮುಳುಗುವ ಹಡಗದು ಜನತಾದಳದಲ್ಲಿ ನನಗೆ ಭವಿಷ್ಯ ಇಲ್ಲ ಮತ್ತು ಜನತಾದಳಕ್ಕೂ ಭವಿಷ್ಯ ಇಲ್ಲ ಅಂತ ಹೇಳಿ ಆಗ ಕಾಂಗ್ರೆಸ್ನ ಮೂಲ ಇಲ್ಲಿದ್ದಂಥ ಮೂಲ ಕಾಂಗ್ರೆಸ್ಸಿಗರು ಮೂಲ ನಾಯಕರ ಬಳಿಗೆ ಮನೆ ಬಳಿಗೆ ಹೋಗಿ ಬಾಗಿಲು ತಡೆದು ತಟ್ಟಿ ಅಣ್ಣ ಈ ಸಲ ನಮಗೆ ಒಂದು ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಾನು ಒಂದು ಸಲ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಶಾಸಕನಾಗ್ತೇನೆ ಮುಂದಿನ ಬಾರಿಗೆ ನೀವು ಮೂಲ ಕಾಂಗ್ರೆಸ್ಸಿಗರನ್ನು ಯಾರನ್ನು ನಿಲ್ಲಿಸಿದ್ರು ಅವರಿಗೆ ನಾನು ಬೆಂಬಲ ಕೊಟ್ಟು ಅವರನ್ನು ಗೆಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಕೊಟ್ಟು ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾದರು ಕಾಂಗ್ರೆಸ್ನ ಶಾಸಕರಾದರು ಶಾಸಕರಾಗಿ ಒಂದು ವರ್ಷದಲ್ಲಿ ನನಗೆ ಆರೋಗ್ಯ ಸರಿಯಿಲ್ಲ ಕುತ್ತಿಗೆ ನೋವು ಅಂತೇಳಿ ಬೆಲ್ಟ್ ಕಟ್ಟಿಕೊಂಡು ಎಲ್ಲ ಗ್ರಾಮಗಳಿಗೆ ಹೋಗಿ ಹೇಳ್ತಾ ಬಂದರು ನಾನು ಇನ್ನು ಇದು ನನ್ನ ಕಡೆಯ ಚುನಾವಣೆ ನಾನು ಕಡೆಯ ಅವಧಿ ನಂದು ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಬಂದರು ಮತ್ತೆ ಚುನಾವಣೆಗೆ ಬಂದಾಗ ಅಭ್ಯರ್ಥಿ ಅವರೇ ಆದರು ನನಗೆ ಸಿದ್ದರಾಮಯ್ಯ ಅವರು ಒತ್ತಡ ಹಾಕಿದರು ಅನಿವಾರ್ಯವಾಗಿ ನಾನೇ ಅಭ್ಯರ್ಥಿ ಆಗಬೇಕು ಆಯಿತು ಅಂತ ಹೇಳಿ ಮೂಲ ಕಾಂಗ್ರೆಸ್ಸಿಗರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಕ್ಕೆ ಆಗದೆ ಉಳಿಸಿಕೊಳ್ಳದೆ ಅವರಿಗೆ ದ್ರೋಹ ಮಾಡಿದರು ಪಾಪಕ ಮೂಲ ಕಾಂಗ್ರೆಸ್ಸಿಗರು ಏನೋ ಅನಿವಾರ್ಯ ಕಾರಣಗಳಿಂದ ಮತ್ತೆ ಒಪ್ಪಿಕೊಂಡ್ರು ಕೆಲಸ ಮಾಡಿದರು ಮತ್ತೆ ಈ ಕ್ಷೇತ್ರದ ಶಾಸಕರಾದರು ಆಯಿತು ಕಡೆಗೆ ಇನ್ನೊಂದು ಅವಧಿಗೆ ಆದರೂ ಬಿಟ್ಟು ಕೊಡ್ತಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಅಂತ ತಿಳ್ಕೊಂಡಿದ್ರು ಆಗಲೂ ಹೇಳಿಕೊಂಡು ಬಂದದ್ದು ಅದನ್ನೇ ನಾನು ಇನ್ನೂ ನಿಲ್ಲೋದಿಲ್ಲ ನಾನು ಮೂಲ ಕಾಂಗ್ರೆಸ್ಸಿಗರಿಗೆ ಬಿಟ್ಟು ಕೊಡ್ತೇನೆ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲೂ ಮತ್ತೆ ಭಾರತ ಮತ್ತೆ ಕಾಂಗ್ರೆಸ್ನಿಂದ ಅವರೇ ಅಭ್ಯರ್ಥಿಯಾದರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮತ್ತೆ ಸೋತರು ಮತ್ತೆ ಈ ಕ್ಷೇತ್ರದಲ್ಲಿ ಓಡಾಟ ಮಾಡಲಿಕ್ಕೆ ಶುರು ಮಾಡಿ ನಾನು ಕಾಂಗ್ರೆಸ್ನನ್ನು ಕಾಂಗ್ರೆಸ್ಸಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ನಾನೇ ಅಭ್ಯರ್ಥಿ ಆಗಬೇಕು ಎನ್ನುವಂತಹ ಭಾವನೆ ಇದ್ದರೂ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಸಂದರ್ಭದಲ್ಲಿ ಗಂಗಾಧರಗೌಡರನ್ನು ಕಾಂಗ್ರೆಸ್ಗೆ ಸೇರಿಸಿಕೊಂಡರು ಮುಂದಿನ ಚುನಾವಣೆಯಲ್ಲಿ ನಿಮಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ನಾನು ನಿಮ್ಮೊಟ್ಟಿಗಿದ್ದೇನೆ ಇದ್ದೇನೆ ಎನ್ನುವಂಥ ಮಾತು ಹೇಳಿ ಮಾತು ಹೇಳಿದ್ದಾರೆ ಎನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿಕೊಂಡು ಬಂದರು ಗಂಗಾಧರಗೌಡರು ಕಾಂಗ್ರೆಸ್ಸಿಗೆ ಸೇರಿದ್ದು ಬಂಗೇರರು ಹೇಳಿದ್ದಾರೆ ನೆಕ್ಸ್ಟ್ ಚುನಾವಣೆಗೆ ಗೌಡರಿಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಎನ್ನುವಂಥದ್ದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿಕೊಂಡು ಬಂದರು ಪ್ರಾಯಶಃ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆ ಹತ್ತಿರ ಬಂದಾಗ ಗೌಡರನ್ನು ಕರ್ಕೊಂಡು ಬೆಂಗಳೂರಿಗೂ ಹೋಗಿದ್ದರು ಡೆಲ್ಲಿಗೂ ಹೋಗಿದ್ದರು ಕಡೆಗೆ ಗಂಗಾಧರಗೌಡರಿಗೂ ಮೋಸ ಮಾಡಿದರು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ ಇವರ ಇಷ್ಟು ಎರಡು ಸಾ ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗಿನ ರಾಜಕಾರಣದಲ್ಲಿ ಒಬ್ಬ ಸ್ವಾರ್ಥಿ ರಾಜಕಾರಣಿ ಕರ್ನಾಟಕದಲ್ಲಿ ಕಂಡಿದ್ರೆ ಅದು ವಸಂತ ಬಂಗೇರರು ಯಾವುದೇ ಪಕ್ಷದಲ್ಲಿ ಎರಡನೇ ಸರದ ನಾಯಕರನ್ನು ಇವರು ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ ಎಲ್ಲ ಪಕ್ಷದಲ್ಲಿ ಮೂಲ ಪಕ್ಷದ ಯಾರು ಪ್ರಮುಖ ಕಾರ್ಯಕರ್ತರು ಇದ್ದಾರೋ ಅವನು ಮತ್ತೆ ನಾಯಕನಾಗಬಲ್ಲಂಥ ಎಲ್ಲ ವ್ಯಕ್ತಿಗಳನ್ನು ಇವರು ರಾಜಕಾರಣದಲ್ಲಿ ಮುಳುಗಿಸ್ತಕ್ಕಂಥ ಪ್ರಕ್ರಿಯೆಯ ರಾಜಕಾರಣಿ ಆದರೆ ಹೊರತು ಬೆಳೆಸುವ ರಾಜಕಾರಣಿ ವಸಂತ ಬಂಗೇರು ಆಗಲೇ ಇಲ್ಲ ಇವತ್ತಿನವರೆಗೂ ರಾಜಕಾರಣದಲ್ಲಿ ಅವರು ಯಾರನ್ನೂ ಬೆಳೆಸಲಿಲ್ಲ ಸ್ವಾರ್ಥ ರಾಜಕಾರಣ ಮಾಡಿಕೊಂಡು ಬಂದಂತಹ ವಸಂತ ಬಂಗೇರೂ ಇಪ್ಪತ್ತ ಐದು ವರ್ಷದಲ್ಲಿ ರಾಜಕಾರಣ ಮಾಡಿದ್ದು ಇವರು ಬಾ ಮಾತಿನ ಅರಮನೆಯನ್ನು ಕಟ್ಟಿ ರಾಜಕಾರಣ ಮಾಡಿದವರು ಅದು ಮಾತು ಯಾವುದು ಸುಳ್ಳು ಮಾತಿನ ಅರಮನೆಯನ್ನು ಕಟ್ಟಿ ರಾಜಕಾರಣ ಮಾಡಿದವರು ವಸಂತ ಬಂಗೇರರು ಅವರು ಇಷ್ಟು ಸ ಪತ್ರಿಕಾಗೋಷ್ಠಿಗಳನ್ನು ಮಾಡಲಿ ಇಷ್ಟು ಭಾಷಣಗಳನ್ನು ಮಾಡಲಿ ಸತ್ಯ ಅವರ ಬಾಯಿಯಲ್ಲಿ ಬರುವುದೇ ಇಲ್ಲ ಸುಳ್ಳು ಮೋಸದ ಮಾತುಗಳು ಮಿಮಿಕ್ರಿಯ ಮಾತುಗಳು ಈ ಮಾತುಗಳಿಂದಾಗಿ ರಂಗು ರಂಗಿಸಿ ಅವರು ರಾಜಕಾರಣ ಮಾಡಿಕೊಂಡೇ ಬಂದವರು ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ಏನಾದರೂ ಯೋಚನೆ ಮಾಡಿದಾರಾ ಬಂಗೇರು ಅಂತ ಕೇಳಿದರೆ ಯಾವುದೇ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡದ ಒಬ್ಬ ರಾಜಕಾರಣಿ ನಾನು ಎಮ್ ಎಲ್ ಎ ಆದ ನಂತ ಅನೇಕ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳ ಜೊತೆ ಮಾತಾಡಿದೆ ವಸಂತ ಬಂಗೇರು ಅವಧಿಯಲ್ಲಿ ಅಭಿವೃದ್ಧಿಯ ಕಲ್ಪನೆ ಒಂದು ಐದು ವರ್ಷದ ಅಭಿವೃದ್ಧಿಯ ಕಲ್ಪನೆಯ ದೃಷ್ಟಿಯಿಂದ ಏನಾದರೂ ಯೋಚನೆ ಮಾಡಿದ್ದಿದೆಯಾ ಅಂತೇಳಿ ಅವ್ರು ಯಾರೂ ಒಂದೊಂದು ಮಾತು ನನಗೆ ಕೇಳಲಿಲ್ಲ ಅನೇಕ ಆರ್ ಡಿ ಪಿ ಆರ್ ಇಂಜಿನಿಯರ್ಗಳ ಹತ್ರ ಕೇಳಿದೆ ಅನೇಕ ರಿಟೈರ್ಡ್ ತಹಶೀಲ್ದಾರ್ಗಳು ನನಗೆ ಸಿಕ್ಕಿದರು ಅವರ ಅವಧಿಯಲ್ಲಿ ಕೆಲಸ ಮಾಡಿದವರು ಹೇಗೆ ಬಂಗೇರ ಅವಧಿಯ ಅವಧಿಯಲ್ಲಿ ಬೆಳ್ತಂಗಡಿ ಅಭಿವೃದ್ಧಿಯ ಚಿಂತನೆಯಿಂದ ಏನಾದರೂ ಯೋಚನೆ ಮಾಡಿದ್ದಾರೆ ಯಾವ ಚೋ ಚಿಂತನೆಗಳಿಲ್ಲದೆ ಮಜಾ ರಾಜಕಾರಣ ಮಾಡಿದವರು ವಸಂತ ಬಂಗೇರು ಆ ಮಜಾ ರಾಜಕಾರಣ ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಬೆಂಗಳೂರಿನ ಎಲ್ ಹೆಚ್ಚಿನಲ್ಲಿ ಏನು ರಾಜ ಅವ್ರದ್ದು ಏನು ಪ ದಿನಚರಿ ಅಂತ ಹೇಳುವಂಥದ್ದು ಎಲ್ಲೆಚ್ಚಿನ ಎಲ್ಲ ಕಂಬ ಕಂಬಗಳು ಹೇಳ್ತದೆ ಎಲ್ಲೆಚ್ಚಿನಲ್ಲಿ ಬೆಂಗಳೂರಿನ ಎಲ್ಲೆಚ್ಚಿನಲ್ಲಿ ಇವರ ಮಜಾ ರಾಜಕಾರಣ ಹೇಗಿತ್ತು ಎನ್ನುವಂಥದ್ದನ್ನು ಅಲ್ಲಿ ಎಲ್ಲೆಚ್ಚಿನ ಎಲ್ಲ ಡ್ರೈವರುಗಳು ಹೇಳ್ತಾರೆ ಬೆಳ್ತಂಗಡಿಯ ಹಳೆಯ ಐ ಬಿ ಪಾಪ ಈಗ ಹೇಳಲಿಕ್ಕೆ ಹಳೆ ಐ ಬಿ ಇಲ್ಲ ನಾವು ಹೊಸತ ಐ ಬಿ ಮಾಡ್ತಾ ಇದ್ದೇವೆ ಹಳೆಯ ಐಬಿಯ ಕಂಬ ಕಂಬಗಳು ಸಂಜೆ ಆರು ಗಂಟೆಯ ನಂತರ ಬಂಗೇರ್ರ ರಾಜಕಾರಣ ಅಭಿವೃದ್ಧಿಯ ಚಿಂತನೆಗಳು ಹೇಗೆ ಇತ್ತು ಎನ್ನುವಂಥದ್ದನ್ನು ಐಬಿಯ ಕಂಬ ಕಂಬಗಳು ಹೇಳ್ತದೆ ಸಂಜೆ ಆರು ಗಂಟೆಯ ನಂತರ ವಸಂತ ಬಂಗೇರ ಈಗಿನ ಆಫೀಸು ಹಾಗೆಯೋ ಆಗಿನ ಆಫೀಸು ಅದರ ಕ್ಯಾಬಿನ್ನ ಹಿ ಹಿಂದ್ಗಡೆ ಕ್ಯಾಬಿನಿಗೆ ಹೋಗುವ ಮೊದಲು ಒಂದು ಸ್ಟೂಲ್ ಇಟ್ಟರೆ ಯಾರೂ ಸ್ಟೂಲ್ ಆ ಕ್ಯಾಬಿನ್ನ ಒಳಗೆ ಹೋಗಬಾರ್ದು ಎನ್ನುವಂಥ ಅಖಿಲಿ ಅಕಿ ಅಲಿಖಿತವಾಗಿರ್ತಕ್ಕಂಥ ಒಂದು ನಿಯಮ ಇತ್ತು ಅದರೊಳಗೆ ಏನು ಮಜಾ ರಾಜಕಾರಣ ಆಗ್ತಾ ಇತ್ತು ಅನ್ನುವಂಥದ್ದು ಗೊತ್ತಿದೆ ಎಲ್ಲರಿಗೂ ಮಜಾ ರಾಜಕಾರಣವನ್ನು ಮಾಡಿಕೊಂಡು ಸುಳ್ಳಿನ ಮಾತ್ ಸುಳ್ಳಿನ ಮಾತಿನ ಮ ಗೋಪುರ ಕಟ್ಟಿ ರಾಜಕಾರಣ ಮಾಡಿದವರು ವಸಂತ ಬಂಗೇರರು ಇವತ್ತು ಅಭಿವೃದ್ಧಿಯ ಚಿಂತನೆಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಹೋದಾಗ ಅಭಿವೃದ್ಧಿಯ ಬಗ್ಗೆಯೂ ಪ್ರತಿನಿತ್ಯ ಬುಧವಾರ ಬುಧವಾರ ಪತ್ರಿಕಾಗೋಷ್ಠಿ ಮಾಡುವಂತ ಚಾಳಿಯನ್ನು ಮಾಡಿಕೊಂಡು ಬಂದರು ರಸ್ತೆ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ನಾನು ತಂದು ಅಭಿವೃದ್ಧಿ ಮಾಡಿದ್ರು ಅದನ್ನು ನಾನೇ ಅಂತ ಹೇಳಿಕೊಂಡು ಬಂದರು ಅದಕ್ಕೆ ಸಾಕ್ಷಿ ಸಮೇತ ಉತ್ತರವನ್ನು ಸಹ ನಾನು ಪತ್ರಿಕಾಗೋಷ್ಠಿ ಮಾಡಿದೆ ಪತ್ರಿಕೆಗಳ ಮೂಲಕ ಜನರಿಗೆ ತಿಳಿಸುವ ವ್ಯವಸ್ಥೆ ಮಾಡಿದೆ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ನಾನು ನಿತ್ಯ ನಿರಂತರವಾಗಿ ಮಾಡಿದೆ ಸುಮಾರು ಮೂರುವರೆ ಸಾವಿರ ಕೋಟಿ ಅನುದಾನವನ್ನು ಈ ಕ್ಷೇತ್ರದಲ್ಲಿ ತಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡಿದೆ ಇವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿದೆ ನಾನು ಹೀಗೆ ಇದನ್ನು ಬಿಟ್ಟರೆ ಒಂದು ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಬಸ್ ಹಾಕಿಸಿದ ಬಸ್ಸನ್ನು ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹಾಕಿಸಿದ ಬಸ್ಸನ್ನು ನಾರಾವಿ ಕುತ್ಲೂರು ಸುಲ್ಕೇರಿ ನಾವರ ಕುದ್ಯಾಡಿ ಪಿಲ್ಯ ಹಳದಂಗಡಿ ತೆಂಕ ಕಾರಂದೂರು ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿದ ಹಾಕಿದ ಬಸ್ಸನ್ನು ನಾನೇ ನಿಲ್ಲಿಸಿದ್ದು ಅಂತ ಹೇಳುವಂಥ ದುರಂಕಾರವನ್ನು ಇವತ್ತು ಸಮಾಜದ ಎದುರು ತೋರಿಸ್ತಾರಲ್ಲ ಇವರು ಇದನ್ನೊಮ್ಮೆ ನಿಲ್ಲಿಸದಿದ್ದರೆ ನಮ್ಮ ಕ್ಷೇತ್ರ ಇನ್ನು ಮುಂದೆ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲ ಎನ್ನುವಂಥ ಭಾವನೆಯಲ್ಲಿ ತುಂಬ ಜನರ ಅಭಿಪ್ರಾಯ ಬಂತು ತುಂಬ ಜನ ನನಗೆ ಫೋನ್ ಮಾಡಿದರು ಸರ್ ಈ ರೀತಿ ಅಭಿವೃದ್ಧಿಯನ್ನು ಸಹ ತಡೆಯುವಂಥ ಪ್ರಯತ್ನವನ್ನು ಮಾಜಿ ಶಾಸಕರು ವಸಂತ ಬಂಗೇರು ಮಾಡಿದರೆ ಇನ್ನು ಮುಂದೆ ಬೆಳ್ತಂಗಡಿಯ ಪರಿಸ್ಥಿತಿ ಏನು ಎನ್ನುವಂಥದ್ದನ್ನು ಇವತ್ತು ಜನ ಚಿಂತಾಕ ಕ್ರಾಂತವಾಗಿ ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿ ನನಗೆ ಫೋನ್ ಮಾಡಿ ಹೇಳಿದರು ಸರ್ ಇದಕ್ಕೆ ನೀವು ಉತ್ತರ ಕೊಡಬೇಕು ಸರ್ ಅಭಿವೃದ್ಧಿಯನ್ನು ತಡೆಯುವ ದೃಷ್ಟಿಯಲ್ಲೂ ಅವರು ರಾಜಕಾರಣ ಮಾಡಿದರೆ ನೀವು ಇದನ್ನು ಬಿಡಬಾರ್ದು ಸರ್ ಎನ್ನುವಂಥ ಮಾತನ್ನು ಇವತ್ತು ಜನಸಾಮಾನ್ಯರು ಹಾಡುವ ಪರಿಸ್ಥಿತಿಗೆ ಬಂತು ಪ್ರೇಷ ಆ ಸಂದರ್ಭದಲ್ಲಿ ಅವರು ಮಾತು ಹೇಳಿದರು ಬಂಗೇರರು ನನಗೆ ಭಾರಿ ಖುಷಿಯಾಯ್ತವ್ರ ಆ ಮಾತನ್ನು ಹೇಳಿ ಹರೀಶ್ ಪಂಜರೇ ನೀವು ಪ್ರಮಾಣ ಬಗ್ಗೆ ಬನ್ನಿ ನಾನು ಪ್ರಮಾಣ ಮಾಡ್ತೇನೆ ಅಂತ ಹೇಳಿದರು ಇದನ್ನೇ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಬಂಗೇರ್ರೆ ನೀವು ಪ್ರಮಾಣಕ್ಕೆ ಬರಬೇಕು ನಾನು ಸಹ ಪ್ರಮಾಣಕ್ಕೆ ಬರ್ತೇನೆ ಆದರೆ ನೀವು ಐದು ವರ್ಷದಲ್ಲಿ ನನ್ನ ವಿರುದ್ಧ ಏನೆಲ್ಲ ಆಪಾದನೆ ಮಾಡಿದ್ದೀರಿ ನೋಡಿ ಬಂಗೇರ್ರೆ ಆ ಎಲ್ಲ ಆಪಾದನೆಗೂ ನಾನು ಪ್ರಮಾಣಕ್ಕೆ ನಡೆಯಿದ್ದೇನೆ ನಾನು ಕೆ ಎಸ್ ಆರ್ ಟಿ ಸಿ ನಾರಾವಿಯಿಂದ ಧರ್ಮಸ್ಥಳದ ಬಸ್ ನಾನು ಪ್ರಯತ್ನ ಮಾಡಿ ಇವತ್ತು ಆ ಬಸ್ ಆಗಿದೆ ಎನ್ನುವಂಥದ್ದಕ್ಕೆ ನಾನು ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೇನೆ ನೀವು ಹರೀಶ್ ಪುಂಜ ಪ್ರಯತ್ನವೇ ಮಾಡಲಿಲ್ಲ ಅಂತೇಳಿ ನೀವು ಪ್ರಮಾಣ ಮಾಡಿ ಮಾಡಬೇಕು ನೀವು ನೀವು ನಾನೇ ಶಾಸಕನಾದ ನಂತರ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ನನ್ನ ವಿರುದ್ಧ ನೀವು ಆಪಾದನೆ ಮಾಡಿದ್ದೀರಿ ನಾನು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಲಿಲ್ಲ ಅಂತೇಳಿ ನಾನು ಪ್ರಯ ಪ್ರಮಾಣ ಮಾಡ್ತೇನೆ ನೀವು ನಲವತ್ತು ಪರ್ಸೆಂಟ್ ಪ್ರಮಾಣ ನಾನು ಮಾಡಿದ್ದೇನೆ ಅಂತೇಳಿ ನೀವು ಪ್ರಮಾಣ ಮಾಡಬೇಕು ನಾನು ಒಂದೂವರೆ ಸಾವಿರ ಕೋಟಿ ರೂಪಾಯಿ ದುಡ್ಡು ಮಾಡಿದ್ದೇನೆ ಭ್ರಷ್ಟಾಚಾರದ ದುಡ್ಡು ನಾನು ಸಂಪಾದನೆ ಮಾಡಿದ್ದೇನೆ ಅಂತೇಳಿ ನೀವು ಹೇಳಿದ್ದೀರಿ ನಾನು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಅನು ಹಣ ನಾನು ಪಡೀಲಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ ನೀನು ನಾನು ನಾವು ನೀವು ನಾನು ಪಡೆದಿದ್ದೇನೆ ಅಂತೇಳಿ ನೀವು ಪ್ರಮಾಣ ಮಾಡಬೇಕು ನೀವು ನಾನು ಐದು ಕೋಟಿ ರೂಪಾಯಿಯ ಮನೆ ಕಟ್ಟಿದ್ದೇನೆ ಅಂತೇಳಿ ಆಪಾದನೆ ಮಾಡಿದ್ದೀರಿ ನಾನು ಮನೆಯೇ ಕಟ್ಟಲಿಲ್ಲ ಮನೆಯೇ ಕಟ್ಟದ ಐದು ಕೋಟಿ ರೂಪಾಯಿ ಅನುದಾನ ಮನೆಯಲ್ಲಿಂದ ಕಟ್ಟೋದು ಮನೆಯೇ ಕಟ್ಟಲಿಲ್ಲ ಹೊಸ ಮನೆ ಕಟ್ಟಲೇ ಇಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ ನೀವು ಪ್ರಮಾಣ ಮಾಡಬೇಕು ನೀವು ಐದು ಕೋಟಿ ರೂಪಾಯಿಯ ನೀನು ಹೊಸ ಮನೆ ಕಟ್ಟಿದ್ದೀ ಅಂತೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೇರೇ ನಾನು ಮರಳುಗಾರಿಕೆ ಮಾಡಿ ಅಕ್ರಮ ಮರಳುಗಾರಿಕೆಯಲ್ಲಿ ದುಡ್ಡು ಮಾಡಿದ್ದೇನೆ ಅಂತೇಳಿ ನೀವು ಹೇಳಿದ್ದೀರಿ ನಾನು ಅಕ್ರಮ ಮರಳುಗಾರಿಕೆಯೂ ಮಾಡಲಿಲ್ಲ ಅಕ್ರಮ ಮರಳುಗಾರಿಕೆ ಹಣವೂ ನಾನು ಪಡೆದಿಲ್ಲ ಎನ್ನುವಂಥದ್ದನ್ನು ಹೇಳಿ ನಾನು ಪ್ರಮಾಣ ಮಾಡ್ತೇನೆ ನೀವು ನಾನು ಅಕ್ರಮ ಮರಳುಗಾರಿಕೆ ನಾನು ಮಾಡಿದ್ದೇನೆ ನಾನು ಅದರಲ್ಲಿ ದುಡ್ಡು ತಗೊಂಡಿದ್ದೇನೆ ಅಂತ ಹೇಳಿ ಇದೇ ಮಾತನ್ನು ಹೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೀರ್ರೆ ನಾ ನೀವು ಹೇಳಿದಿರಿ ಕಾಡಿನ ಮರಗಳನ್ನು ಕಡಿದು ಅಕ್ರಮ ಟಿಂಬರ್ ವ್ಯವಹಾರ ಮಾಡಿದ್ದೇನೆ ಅಂತ ಹೇಳಿ ನೀವು ನನಗೆ ಆಪಾದನೆ ಮಾಡಿದ್ದೀರಿ ನಾನು ಯಾವುದೇ ಒಂದು ಮರವನ್ನು ಕಡಿಸಲಿಲ್ಲ ಯಾವುದೇ ಟಿಂಬರ್ ವ್ಯವಹಾರವನ್ನು ಮಾಡಲಿಲ್ಲ ಯಾವುದೇ ಟಿಂಬರ್ ವ್ಯವಸ್ಥೆಯಲ್ಲಿ ನಾನು ದುಡ್ಡು ತಗೊಳ್ಳಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ ನೀವು ಪ್ರಮಾಣ ಮಾಡಬೇಕು ನಾನು ಮರ ಕಡ್ದಿದ್ದೇನೆ ಮರ ಕಡಿದು ಅದರ ವ್ಯವಹಾರ ಮಾಡಿ ಅದರ ದುಡ್ಡು ತಗೊಂಡಿದ್ದೇನೆ ಅಂತೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೀರ್ರೆ ನೀವು ಈ ಕ್ಷೇತ್ರದಲ್ಲಿ ನೆರೆ ಬಂದಾಗ ಕಾಳಜಿ ಫ್ಲಡ್ ರಿಲೀಫ್ ಫಂಡನ್ನು ಮಾಡಿ ಜನಸಾಮಾನ್ಯರಿಗೆ ನೆರೆ ಪೀಡಿತ ಬಂಧುಗಳಿಗೆ ಸಾಕಾರ ಆಗಿಲ್ಲ ಅಂತೇಳಿ ನಾನು ಕಾಡಿ ಬೇಡಿ ಸಂಗ್ರಹ ಮಾಡಿ ಒಂದಷ್ಟು ಜನರಿಗೆ ನಾನು ಅದು ಶಕ್ತಿ ತುಂಬುವಂಥ ಆರ್ಥಿಕ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದೆ ಆ ಫಂಡಲ್ಲಿ ನಾನು ನೂರಾರು ಕೋಟಿಯ ಅವ್ಯವಹಾರ ಮಾಡಿದ್ದೇನೆ ಅಂತೇಳಿ ನೀವು ಆಪಾದನೆ ಮಾಡಿದ್ದೀರಿ ಇವತ್ತು ಹೇಳ್ತೇನೆ ಕಾಳಜಿ ಫ್ಲಡ್ ರಿಲೀಫ್ ಫಂಡಲ್ಲಿ ಒಂದು ರೂಪಾಯಿ ಅವ್ಯವಹಾರವನ್ನು ಮಾಡಲಿಲ್ಲ ಆ ಫಂಡಿನ ಸಿಗ್ನೇಚರ್ ಅಥಾರಿಟಿಯೂ ನಾನಲ್ಲ ಎನ್ನುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ ನೀವು ಅದರಲ್ಲಿ ನಾನು ಅಪ್ ಭ್ರಷ್ಟಾಚಾರ ಮಾಡಿದ್ದೇನೆ ಅದರಲ್ಲಿ ದುಡ್ಡು ತಗೊಂಡು ಮಾಡಿದ್ದೇನೆ ಎನ್ನುವಂಥದ್ದನ್ನು ನೀವು ಆ ದೇವಸ್ಥಾನದಲ್ಲಿ ಬಂದು ನೀವು ಪ್ರಮಾಣ ಮಾಡಬೇಕು ನೆರೆ ಬಂದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಂಗ್ರಹ ದಾನಿಗಳಿಂದ ಸಂಗ್ರಹ ಆಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ನಾನು ಮಾರಿ ದುಡ್ಡು ಮಾಡಿದ್ದೇನೆ ಅಂತೇಳಿ ನೀವು ಹೇಳಿದ್ದೀರಿ ನಾನು ಹೇಳ್ತೇನೆ ಯಾವುದೇ ಸಾಮಗ್ರಿಗಳನ್ನು ಮಾರಲಿಲ್ಲ ಯಾವುದೇ ದುಡ್ಡು ಅದರಲ್ಲಿ ಮಾಡಲಿಲ್ಲ ಬಂದದನ್ನು ಎಲ್ಲ ನೆರೆ ಪೀಡಿತ ಬಂಧುಗಳಿಗೆ ಕೊಟ್ಟಿದ್ದೇನೆ ಪ್ರಾಮಾಣಿಕವಾಗಿ ಕೊಟ್ಟಿಸೇ ಕೊಟ್ಟಿದ್ದೇನೆ ಎನ್ನುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ ನೀವು ಬಂದಿರುವ ಸಾಮಗ್ರಿಗಳನ್ನು ನಾನು ಮಾರಿದ್ದೇನೆ ಅಂತ ಹೇಳಬೇಕು ಅದರಲ್ಲಿ ನಾನು ದುಡ್ಡು ಮಾಡಿದ್ದೇನೆ ಅಂತ ಹೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೇರ್ರೆ ನೀವು ಕೋವಿಡ್ ಸಂದರ್ಭಗಳಲ್ಲಿ ನಾನು ದುಡ್ಡು ಮಾಡಿದ್ದೇನೆ ಅಂತ ನೀವು ಹೇಳಿದ್ದೀರಿ ನಾನು ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಒಂದು ರೂಪಾಯಿ ದುಡ್ಡು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ ನೀವು ಕೋವಿಡ್ ಸಂದರ್ಭದಲ್ಲಿ ದುಡ್ಡು ಮಾಡಿದ್ದೇನೆ ಅಂತ ಹೇಳುವಂಥದ್ದನ್ನು ನೀವು ಪ್ರಮಾಣ ಮಾಡಬೇಕು ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಕ್ವಾಟ್ರು ಮಾರುವ ವೈನ್ ಶಾಪ್ ಬಸ್ ಸ್ಟ್ಯಾಂಡಿನಲ್ಲಿ ಇದೆಯಲ್ಲ ಅದರ ಹಿಂದುಗಡೆ ನಾನು ಬಂದು ರಿಕ್ಷಾದಲ್ಲಿ ಬಂದು ಪತ್ರಕರ್ತರೇ ನೀವು ಇದನ್ನು ಬರೀರಿ ನೆನಪು ಮಾಡಿಕೊಳ್ಳಿ ಬಂಗೇರ್ರೆ ಬರೀರಿ ಅಂತ ಹೇಳಿ ಎ ರಿಕ್ಷಾದಲ್ಲಿ ಬಂದು ಕ್ವಾಟ್ರು ಮಾರಿದ್ದಾನೆ ಅಂತೇಳಿ ಹೇಳಿದ್ರಿ ನೀವು ನಾನು ಹೇಳ್ತೇನೆ ಬಂಗೇರ್ರೆ ನಾನು ನಿಮ್ಮಾಗೆ ಕ್ವಾಟ್ರು ಮಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಕ್ವಾಟ್ರು ಮಾರುವ ಅಂಗಡಿ ಹೊಂದಿರುವವನು ನಾನಲ್ಲ ಯಾವುದೇ ಕಾಟ್ರನ್ನು ರಿಕ್ಷಾದಲ್ಲಿ ತಂದು ಬಸ್ ಸ್ಟ್ಯಾಂಡ್ನ ಹಿಂದ್ಗಡೆ ನಾನು ಮಾರಲಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ ನೀವು ಎ ಬಸ್ ಸ್ಟ್ಯಾಂಡ್ನ ಹೊರಗಡೆ ಹಿಂದ್ಗಡೆ ಬಂದು ರಿಕ್ಷಾದಲ್ಲಿ ಬಂದು ಕಾಟ್ರ್ ಮಾರಿದ್ದಾರೆ ಅಂತ ಹೇಳಿ ನೀವು ಪ್ರಮಾಣ ಮಾಡಬೇಕು ಬಂಗೇರ್ರೆ ಈ ರೀತಿ ಸುಳ್ಳನ್ನು ನೀವು ಹೇಳಿದ್ದೀರಿ ಇವತ್ತು ಎಲ್ಲವೂ ಪ್ರಮಾಣ ಆಗಲಿ ಬಂಗೇರ್ರೆ ಪತ್ರಕರ್ತರ ಹತ್ರ ವಿನಂತಿ ಮಾಡ್ತೇನೆ ಬಂಗೇರ ಹತ್ರ ಕೇಳಿ ಅವರು ಯಾವ ದೇವಸ್ಥಾನ ಹೇಳ್ತಾರೆ ಆ ದೇವಸ್ಥಾನಕ್ಕೆ ಯಾವ ದೇವಸ್ಥಾನದ ಸಮಯ ಹೇಳ್ತಾರೆ ಆ ಸಮಯಕ್ಕೆ ಯಾವ ದಿನಾಂಕ ಹೇಳ್ತಾರೆ ಆ ದಿನಾಂಕಕ್ಕೆ ಹರೀಶ್ ಪೂಂಜ ಬರ್ತಾನೆ ಈ ಎಲ್ಲ ವಿಷಯಕ್ಕೂ ನಾನು ಪ್ರಮಾಣ ಮಾಡ್ತೇನೆ ಬಂಗೇರ ಹತ್ರ ಒಂದು ವಿನಂತಿ ಮಾಡ್ತೇನೆ ನೀವು ಪ್ರಮಾಣಕ್ಕೆ ಬರಬೇಕಾದ್ರೆ ಒಂದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಬನ್ನಿ ನಾನು ಇದನ್ನೆಲ್ಲವನ್ನು ಮಾಡಲಿಲ್ಲ ಅಂತ ಪ್ರಮಾಣ ಮಾಡ್ತೇನೆ ನಾನು ಪ್ರಮಾಣ ಮಾಡುವಾಗ ನಾನು ಪ್ರಮಾಣ ಮಾಡಿದ್ದಲ್ಲಿ ತಪ್ಪಿದರೆ ದೇವರು ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡಲಿ ಎನ್ನುವಂಥದ್ದನ್ನು ನಾನು ತಯಾರಾಗಿಯೇ ನಾನು ಪ್ರಮಾಣ ಮಾಡ್ತೇನೆ ನೀವು ಸಹ ನೀವು ಹೇಳಿರುವುದು ಸುಳ್ಳು ಅದರಲ್ಲಿ ಸತ್ಯಾಂಶ ಇಲ್ಲ ಎನ್ನುವಂಥದ್ದನ್ನು ದೇವರಿಗೆ ಗೊತ್ತಾದರೆ ನಿಮಗೆ ನಿಮ್ಮ ಹೆಂಡತಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಗು ಮಕ್ಕಳಿಗೂ ಶಿಕ್ಷೆ ಆಗಲಿ ಎನ್ನುವಂಥದ್ದನ್ನು ನಿಮ್ಮ ಕುಟುಂಬದಲ್ಲಿ ಮಾತಾಡಿಕೊಂಡು ಪ್ರಮಾಣಕ್ಕೆ ಬನ್ನಿ ಬಂಗೇರ್ರೆ ದೈವ ದೇವರ ಎದುರಿಗೆ ಪ್ರಮಾಣ ಮಾಡುವುದಕ್ಕೆ ನಾನು ತಯಾರಿದ್ದೇನೆ ನಾನು ಧಾರ್ಮಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟವನು ಇನ್ನೊಂದು ನಾನು ಹೇಳಲಿಕ್ಕೆ ಮರೆತೋಯಿತು ನನಗೆ ಬಂಗೇರು ಆಪಾದನೆಯಲ್ಲಿ ಹೇಳಿದರು ಅನೇಕ ಜೀರ್ಣೋದ್ಧಾರ ನಡೆಸುತ್ತಿರುವ ದೇವಸ್ಥಾನಗಳಲ್ಲಿ ಅನೇಕ ಬ್ರಹ್ಮ ಕಲಶೋತ್ಸವದಲ್ಲಿ ಹರೀಶ್ ಪುಂಜ ದುಡ್ಡು ಮಾಡಿದ್ದಾನೆ ಅಂತ ಹೇಳಿದ್ದಾರೆ ನಾನು ಯಾವುದೇ ಒಂದು ಬ್ರಹ್ಮ ಕಲಶೋತ್ಸವದಲ್ಲಿ ಜೀರ್ಣೋದ್ಧಾರದಲ್ಲಿ ನನ್ನ ಕೈಯಿಂದ ದುಡ್ಡು ಹಾಕಿ ಬ್ರಹ್ಮ ಕಲಶೋತ್ಸವ ಜೀರ್ಣೋದ್ಧಾರ ಬ್ರಹ್ಮ ಮಾಡಿದ್ದೇನೆ ಹೊರತು ಒಂದೇ ಒಂದು ರೂಪಾಯಿ ದೇವಸ್ಥಾನದ ದುಡ್ಡು ಮುಟ್ಟಲಿಲ್ಲ ಅಂತ ಹೇಳಿ ನಾನು ಪ್ರಮಾಣ ಮಾಡ್ತೇನೆ ಬಂಗೇರ್ರೆ ಬ್ರಹ್ಮಕಲಶೋತ್ಸವ ದೇವಸ್ಥಾನದ ದುಡ್ಡನ್ನು ನೀನು ಅಪ ನೀನು ಭ್ರಷ್ಟಾಚಾರ ಮಾಡಿದ್ದೀ ಅಂತ ಹೇಳಿ ನೀನು ದುಡ್ಡು ಪಡ್ಕೊಂಡಿದ್ದೀ ಅಂತ ಹೇಳಿ ನೀವು ಪ್ರಮಾಣ ಸಹ ಮಾಡಬೇಕಾಗ್ತದೆ ಬಂಗೇರ್ರೆ ಇದನ್ನು ಸಹ ನೀವು ಅದರ ಜೊತೆ ಸೇರಿಸಿಕೊಳ್ಳಬೇಕು ಬಂಗೇರ್ರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ದೇವರ ಮುಂದೆ ಪ್ರಮಾಣ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ನೀವು ತಯಾರಾಗಿ ಬನ್ನಿ ಇನ್ನು ಕಾನೂನಾತ್ಮಕವಾಗಿರುವಂಥ ಹೋರಾಟವನ್ನು ಮಾಡುವ ಭಂಗೇರ್ರೆ ಯಾಕಂತ ಹೇಳಿದ್ರೆ ದೇವರ ಮುಂದೆ ಎಲ್ಲವೂ ಮುಗೀತದ ಕೇಳಿದರೆ ಇಲ್ಲ ಕಾನೂನಾತ್ಮಕವಾಗಿ ಕ್ಷೇತ್ರದ ಜನರಿಗೆ ಗೊತ್ತಾಗಲಿ ಯಾರು ನಿಜವಾದ ಭ್ರಷ್ಟಾಚಾರಿ ಎನ್ನುವಂಥದ್ದು ದೇವರಿಗೆ ಗೊತ್ತ ಈ ಸಮಾಜಕ್ಕೆ ಗೊತ್ತಾಗಬೇಕು ಬಂಗೇರೆ ಆ ಕಾರಣಕ್ಕೋಸ್ಕರ ನಿಮ್ಮದೇ ರಾಜ್ಯ ಸರ್ಕಾರ ಇದೆ ನಿಮ್ಮದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಲೋಕಾಯುಕ್ತ ಇದೆ ನಂದು ನನ್ನ ಹೆಂಡತಿದ್ದು ನನ್ನ ತಂದೆ ತಾಯಿ ನನ್ನ ತಂಗಿ ನನ್ನ ಭಾವ ಎಲ್ಲರ ಆಸ್ತಿಗಳನ್ನು ಲೋಕಾಯುಕ್ತದ ಮೂಲಕ ನಾನು ತನಿಖೆ ಮಾಡಿಸಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅದೇ ಕೇಂದ್ರ ಸರ್ಕಾರದ ಇ ಡಿ ಇದೆ ಇಡಿಗೂ ನಾನು ಮನವಿ ಕೊಡ್ತೇನೆ ನನ್ನ ನನ್ನ ಹೆಂಡತಿಯ ನನ್ನ ತಂದೆ ತಾಯಿಯ ನನ್ನ ತಂಗಿ ಮತ್ತು ತನ್ನ ಭಾವನ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಇಡಿ ಮೂಲಕ ತನಿಖೆ ಮಾಡಲಿಕ್ಕೂ ನಾನು ಸಿದ್ಧನಿದ್ದೇನೆ ನೀವು ಬಂಗೇರ್ರೆ ನೀವು ಸಹ ರೆಡಿಯಾಗಬೇಕು ನಿಮ್ಮದು ನಿಮ್ಮ ಹೆಂಡತಿದ್ದು ನಿಮ್ಮ ದೊಡ್ಡ ಮಗಳದ್ದು ನಿಮ್ಮ ದೊಡ್ಡ ಮಗಳ ಗಂಡಂದು ಚಿಕ್ಕ ಮಗಳಿದ್ದು ಚಿಕ್ಕ ಮಗಳ ಗಂಡಂದು ನಿಮ್ಮೆಲ್ಲರ ಆಸ್ತಿ ಪಾಸ್ತಿಯನ್ನು ಲೋಕಾಯುಕ್ತದ ಮೂಲಕ ತನಿಖೆಗೂ ನೀವು ಮನವಿ ಕೊಡಿ ಇಡಿಯ ತನಿಖೆಗೂ ನೀವು ಮನವಿ ಕೊಡಿ ಇಬ್ಬರ ತನಿಖೆಯೂ ಆಗಲಿ ನಿಜವಾದ ಭ್ರಷ್ಟಾಚಾರಿ ಏನು ಏನು ಯಾರು ಎನ್ನುವಂಥದ್ದನ್ನು ಸಮಾಜದ ಎದುರಿಗೆ ಈ ಕಾನೂನು ವ್ಯವಸ್ಥೆಯು ಇಡಲಿ ಬಂಗೇರ್ರೆ ಅದಕ್ಕೂ ನಾನು ಸಿದ್ಧನಿದ್ದೇನೆ ಎನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಗೇರ್ರೆ ಎರಡೂ ವ್ಯವಸ್ಥೆಯಲ್ಲೂ ನೀವು ಕುಟುಂಬದ ಜೊತೆ ಮಾತಾಡಿ ದಿನಾಂಕ ಪತ್ರಕರ್ತರ ಮೂಲಕ ಕೊಡಿ ಬಂಗೇರ್ರೆ ನಾನು ಆ ನೀವು ಹೇಳಿದ ದಿನಾಂಕದಂದು ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಲಿಕ್ಕೂ ಸಿದ್ಧನಿದ್ದೇನೆ ನೀವು ಹೇಳಿದ ಯಾವಾಗ ಲೋಕಾಯುಕ್ತಕ್ಕೆ ಕೊಡ್ತೀರಿ ಯಾವಾಗ ನೀವು ಈಡಿಗೆ ಕೊಡ್ತೀರಿ ಅವತ್ತು ನಾನು ಸಹ ನನ್ನ ಆಸ್ತಿ ಪಾಸ್ತಿಯನ್ನು ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತಕ್ಕೂ ಇದ್ದೇನೆ ನಾನು ಇಡಿಗೂ ಇದ್ದೇನೆ ಅನ್ನುವಂಥ ಮಾತನ್ನು ಸಹ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ರೀತಿಯ ಸುಳ್ಳಿನ ರಾಜಕಾರಣವನ್ನು ಬೆಳ್ತಂಗಡಿಯಲ್ಲಿ ನೀವು ನಿಲ್ಲಿಸಬೇಕು ನೀವು ಸುಳ್ಳಿನ ರಾಜಕಾರಣವನ್ನು ಇನ್ನು ಮುಂದೆ ಬೆಳ್ತಂಗಡಿಯಲ್ಲಿ ನಿಲ್ಲಿಸದಿದ್ದರೆ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಎಂಬತ್ತೊಂದು ಗ್ರಾಮ ಇನ್ನೂರ ನಲವತ್ತೊಂದು ಬೂತು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನೀವು ದ್ರೋಹ ಮಾಡಿದಂತೆ ಆಗ್ತದೆ ಬಂಗೇರ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದಲೂ ಪತ್ರಕರ್ತರು ಇದಕ್ಕೆ ವಸಂತ್ ಬಂಗೇರ ಹತ್ರ ಕೇಳಿ ಯಾವಾಗ ಅವರು ದಿನ ನಿಶ್ಚಯ ಮಾಡ್ತಾರೆ ಅವತ್ತು ನಾನು ಎಲ್ಲ ವ್ಯವಸ್ಥೆಗೂ ತಯಾರಿದ್ದೇನೆ ಎನ್ನುವಂಥದ್ದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ